ಓಕೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಶಬರಿಮಲೆ ದರ್ಶನ ಮುಗಿಸ್ಕೊಂಡು 22ನೇ ವರ್ಷದ ಶಬರಿಮಲೆ ಯಾತ್ರಾ ಯಶಸ್ವಿಯಾಗಿ ಮುಗಿಸ್ಕೊಂಡು ಇಂದು ಕೊಚ್ಚಿಯಲ್ಲಿ ಕೂತಿದ್ದೀವಿ ಬೆಂಗಳೂರಿಗೆ ವಾಪಸ್ ಹೋಗಲಿಕ್ಕೆ ಎಲ್ಲರನ್ನು ಕೇಳೋಣ ಹೇಗೆ ಈ ಸರಿ ಕೋವಿಡ್ ಇದ್ರೂ ಹೇಗೆ ಬಂದ್ವಿ ಹೇಗೆ ಯಶಸ್ವಿಯಾಗಿ ಯಾತ್ರೆ ಆಯಿತು ಹೇಗೆ ಯಶಸ್ವಿಯಾಗಿ ಸ್ವಾಮಿ ದರ್ಶನ ಆಯಿತು ಸ್ವಾಮಿ ಕರೆಸ್ಕೊಂಡ್ರು ಸ್ವಾಮಿ ಎಲ್ಲರನ್ನು ಸುರಕ್ಷಿತವಾಗಿ ದರ್ಶನ ಕೊಟ್ಟು ಸುರಕ್ಷಿತವಾಗಿ ಹೇಗೆ ವಾಪಸ್ ಎಲ್ಲರಿಗೂ ಮನೆಗೆ ಕಳಿಸ್ತಿದ್ದಾರೆ ಅನ್ನೋ ಫೀಡ್ಬ್ಯಾಕ್ ಎಲ್ಲರ ಹತ್ರನು ಕೇಳೋಣ ಇಲ್ಲಿ ನಮ್ಮ ರಂಗನಾಥ್ ಸ್ವಾಮಿಯವರು ಇದ್ದಾರೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಹಾಗೂ ನಮ್ಮ ಈ ಬಳಗದ ಶಾಸ್ತ್ರಿ ಮೆಮೋರಿಯಲ್ ಹಾಲ್ ಬಳಗದ ಮತ್ತು ಸಂಜಯ ನಗರ ಅಯ್ಯಪ್ಪ ಸ್ವಾಮಿ ಬಳಗದ ವ್ಯವಸ್ಥೆ ಹೇಗಿತ್ತು ಮತ್ತು ಈ ಬಾರಿ ದರ್ಶನ ಹೇಗಾಯಿತು ಎಲ್ಲ ಒಂದು ಸ್ವಲ್ಪ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ರಂಗನಾಥ್ ಅವರೇ ನಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಬೇಕು ಅಂದರೆ ನಮ್ಮ ಟೀಮ್ ಬಗ್ಗೆ ಯಾವುದೇ ಕಾರಣಕ್ಕೂ ಫೇಲ್ ಅನ್ನೋ ಮಾತೇ ಇಲ್ಲ ಎಲ್ಲ ಸಮಯದಲ್ಲೂ ಎಲ್ಲ ಟೈಮಲ್ಲೂ ಭಾರಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸೋಕ್ಕೆ ನಮ್ಮ ಹಿರಿಗರಾದಂಥ ರಾಜು ಸ್ವಾಮಿ ಅವರು ನಮ್ಮ ಅನಿಲ್ ಸ್ವಾಮಿ ಅವರು ನಮ್ಮ ರಮೇಶ್ ಅಣ್ಣವರು ಎಲ್ಲರೂ ಇರೋದ್ರಿಂದ ಎಲ್ಲ ಒಟ್ಟಿಗೆ ಒಂದೇ ಕುಟುಂಬದ ಥರ ಬಂದು ಕ್ಲೀನಾಗಿ ಎಲ್ಲರೂ ಅಚ್ಚುಕಟ್ಟಾಗಿ ಮನೆ ಮಕ್ಕಳ ಥರ ನೋಡ್ಕೊಂಡು ಕ್ಲೀನಾಗಿ ಕರ್ಕೊಂಡು ಹೋಗಿ ಕರ್ಕೊಂಬರೋದ್ರಿಂದ ಯಾವುದೇ ಇದ್ರ ಬಗ್ಗೆ ನಮಗೆ ಅಭಿಪ್ರಾಯ ಹೇಳಬೇಕು ಅನ್ನೋ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಇಲ್ಲ ಟೀಮ್ ತುಂಬ ಚೆನ್ನಾಗಿದೆ ಆದರೂ ಕೊರೋನಾ ಅಂತ ತುಂಬ ಎದುರಿದ್ದು ನಾವೆಲ್ಲ ಆ್ಯಕ್ಚುಲಿ ವರ್ಲ್ಡ್ ಬೇಡ ಅಂತ ಸ್ಟೇಜಿಗೆ ಬಂದಿದ್ದು ಕ್ಯಾನ್ಸಲ್ಲೇ ಮಾಡಬೇಕು ಹೋದ್ರು ಪರವಾಗಿಲ್ಲ ಅನ್ನೋ ಸ್ಟೇಜ್ ಬಂದು ಆದರೂ ನಮ್ಮ ಮುನಿಸ್ವಾಮಿ ಇವರೆಲ್ಲ ಹೇಳಿ ಏನು ತೊಂದರೆ ಇಲ್ಲ ಅಲ್ಲಿ ಅದೆಲ್ಲ ವಿಡಿಯೋ ಎಲ್ಲ ಹಾಕಿ ಇಲ್ಲಿ ಅದೆಲ್ಲ ನಮಗೆ ತೋರಿಸಿ ಬರಬೇಕು ಯಾವ ಪ್ರಾಬ್ಲಮ್ ಇಲ್ಲ ಎದುರಕ್ಕೆ ಹೋಗ್ಬಾರ್ದು ಬಂದ್ರಿಂದ ತುಂಬ ಚೆನ್ನಾಗಿ ಏನು ಯಾವುದೇ ಆಪ್ಷನ್ ಇಲ್ಲ ಅಂತ ಯಾವ ಭಯನೂ ಇಲ್ಲ ಇಲ್ಲಿ ಯಾವ ಟೆನ್ಷನ್ ತುಂಬ ಚೆನ್ನಾಗಿ ಸೊಲಸಲಕ್ಕಿಂತಲೂ ಚೆನ್ನಾಗೆ ದರ್ಶನ ಆಯಿತು ಆರಾಮಿತ್ತು ಜನಸಂಖ್ಯೆ ಕಮ್ಮಿ ಇತ್ತು ಯಾವುದೇ ತೊಂದರೆ ಇಲ್ಲ ಬಾರಿ ನಮ್ಮ ಟೀಮು ಇದೇ ಥರ ಮುಂದೆ ಇನ್ನೂ ಜನಸಂಖ್ಯೆ 50, 100, 70 ಹಿಂಗೆ ಆಗ್ತಾ ಆಗ್ತಾ ಹೆಚ್ಚಾಗ್ತಾ ಹೋಗಿ ಚೆನ್ನಾಗಿ ಹೋಗ್ಲಿ ಇಂಥವ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಇಂಥ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನಮಗೇನು ತೊಂದರೆನೇ ಇಲ್ಲ ಎಲ್ಲ ಅಚ್ಚುಕಟ್ಟ ನಡೀತೈತೆ ಸ್ವಾಮಿ ಶರಣ ಧನ್ಯವಾದ ಈಗ ನಮ್ಮ ನಮ್ಮ ಜೊತೆಯಲ್ಲಿ ಬಂದಿರೋಂಥ ಕನ್ಯಾಸ್ವಾಮಿಗಳಿದ್ದಾರೆ ಮಹೇಶ್ ಅವರೇ ನಿಮ್ಮ ಅಭಿಪ್ರಾಯ ತಿಳಿಸಿ ಹೇಗಿತ್ತು ಮೊದಲನೇ ಅನುಭವ ಮೊದಲನೇ ಅನುಭವ ತುಂಬ ಚೆನ್ನಾಗಿತ್ತು ಆದರೂ ಗುರುಗಳಾದ ಅನಿಲ್ ಸ್ವಾಮಿ ರಮೇಶ್ ಸ್ವಾಮಿಗಳು ಎಲ್ಲ ಚೆನ್ನಾಗಿ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಬಂದರು ಈ ಥರ ಟ್ರಿಪ್ ಚೆನ್ನಾಗಿತ್ತು ಅಂದ್ಕೊಂಡ್ರಲ್ಲ ನಾವು ಬರ್ತೀವಿ ಅಂತ ಅಂದ್ಕೊಂಡ್ರಲ್ಲ ಆದರೂ ಬಂದು ಕೊರೋನಾ ಟೈಮಲ್ಲಿ ನಾವು ಹೊರಟು ಹಿಂದೇಟು ಹಾಕಿದ್ದು ಹೆಂಗೆ ಹೋಗೋದು ಏನು ಕತೆ ಅನ್ನೋದು ಆದರೂ ಇವರು ನಿಮ್ಮ ದೇಹ ತುಂಬಿ ಕರ್ಕೊಂಡು ಬಂದು ಯಶಸ್ವಿ ಗೊಳಿಸಿರು ರಮೇಶ್ ರಮೇಶ್ ಧನ್ಯವಾದ ಮತ್ತೆ ನೀವು ನಮ್ಮ ಮುಕುಂದ ಸ್ವಾಮಿ ಇವರು ಹಿರಿಯ ಭಕ್ತರು ಯಾವುದೇ ಮೂಲೆಯಿಂದ ಬರೋದು ಅಯ್ಯಪ್ಪ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಯಾರು ಎದುರಂತ ಅವಶ್ಯಕತೆ ಇಲ್ಲ ಯಾವ ಕೊರೋನಾನು ಇಲ್ಲ ಯಾವ ಕಾಯಿಲೆನೂ ಇಲ್ಲ ಆರಾಮ ಬಂದು ದರ್ಶನ ಮಾಡ್ಕೊಂಡು ಬರ್ಬೋದು ಇಲ್ಲ ಕೊರೋನಾ ಇದೆ ಎಲ್ಲರೂ ಕ್ರಮದಿಂದ ಹೋಗ್ಬೇಕು ದರ್ಶನ ಮಾಡಬಹುದು ಎಲ್ಲ ಸರ್ಟಿಫಿಕೇಟ್ ಇರೋದ್ರಿಂದ ಏನ್ ತೊಂದರೆ ಇಲ್ಲ ಆರಾಮಾಗಿ ನಮ್ಮ ಟೀಮ್ಗಳಲ್ಲಿ ಎಲ್ಲರೂ ಎದುರುಕೊಂಡು ಕೆಲವರು ಜನ ಬಂದಿಲ್ಲ ಏನು ಆಗಿಲ್ಲ ಅಂತ ತಿಳ್ಕೊಂಡು ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಸ್ವಾಮಿ ಶರಣಮಯ್ಯಪ್ಪ ಧನ್ಯವಾದ ನಮ್ಮ ದೇವರಾಜ್ ಸ್ವಾಮಿಗಳು ನಮಸ್ಕಾರ ಎಲ್ಲ ಗುರು ಹಿರಿಯರು ಎಲ್ಲರೂ ಸೇರಿ ನನ್ನ ಸಹೋದರಿಗಳಾದ್ರು ಎಲ್ಲರೂ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಯಾವುದೇ ತೊಂದರೆ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಗುರು ಬಿಯಪ್ಪ ಸ್ವಾಮಿಯೇ ಶರಣಮ್ಮ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಾಯ್ತಾ ಭೋಜನದ ವ್ಯವಸ್ಥೆ ಸುಂದರ ಆಯ್ತು ಊಟದ ದರ್ಶನ ಚೆನ್ನಾಗಾಯ್ತಾ ರಾತ್ರಿ ಸುಖ ನಿತ್ಯ ಜರುತ್ತಿದ್ದೇವೆ ಅನುಭವ ಇವ್ರು ಮಾಡಿರೋ ಹಿರಿಕರಿಗೆ ಇನ್ನೂ ಆಯಸ್ಸು ಆರೋಗ್ಯ ಸಂತೋಷ ಸುಖ ಎಲ್ಲ ಕೊಟ್ಟು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಮಂಜುನಾಥ್ ಸ್ವಾಮಿಯವರು ಕನ್ಯಾಸ್ವಾಮಿಗಳು ತಮ್ಮ ಅನುಭವ ಹೇಗಿತ್ತು ಶರಣಮಯ್ಯಪ್ಪ ನನಗೆ ಮೊದಲನೇ ಸಲ ಬರ್ತಾ ಇರೋದು ಯೂಟ್ಯೂಬ್ ಜೊತೆಗೆ ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ರು ಚೆನ್ನಾಗಿತ್ತು ಊಟ ವ್ಯವಸ್ಥೆ ಚೆನ್ನಾಗಿತ್ತು ಪ್ರತಿ ವರ್ಷ ಬರಬೇಕು ಬರ್ತೀರಿ ಗ್ರೂಪಲ್ಲಿ
ಅಲ್ಲ ನಾವು ಬದಲಾವಣೆ ಮಾಡ್ಕೊಳ್ಳೋ ಏನಾದ್ರು ಇದ್ರೆ ನೀವು ಹೇಳ್ಬೋದು. ಸಂಘದಲ್ಲಿ ನಮ್ಮ ಎಲ್ಲ ಸದಸ್ಯರು ಹೌದು ಅದನ್ನ ಎಲ್ಲ ಕಡೆ ಡಸ್ಟ್ಬಿನ್ ಗಳು ಇಟ್ಟಿರ್ತಾರೆ. ದಯಮಾಡಿ ಎಲ್ಲರೂ ನಮಸ್ಕಾರ. ಓಕೆ, ಧನ್ಯವಾದಗಳು. ವಿಶ್ವನಾಥ್ ಸ್ವಾಮಿ ಅವರೇ ಮಾತಾಡಬೇಕು. ವಿನಾಯಕ್ ಸ್ವಾಮಿ ಅವರೇ ಬನ್ನಿ. ಅಣ್ಣಪ್ಪ ಸ್ವಾಮಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಅಭಿಪ್ರಾಯ ಪ್ರಯಾಣ ಸುಖಕರವಾಗಿತ್ತು. ಹೊಸ ಅನುಭವ ವರ್ಷ ಬಂದವರಿಗೆ ಖುಷಿ ಆಗ್ಬೇಕು. ಇದೊಂದು ಪ್ರಯಾಣ ಯಾರು ಏನು ಯಾವ್ದೇ ರೀತಿ ಇದಕ್ಕೆ ಮಾಡ್ತಾರೆ, ಎಲ್ಲರಿಗೂ ದೇವರ ದರ್ಶನ ಮಾಡಕ್ ಮಾಡ್ತಾರೆ. ಈ ಸಲ ಒಂದು ಸ್ವಾಮಿಗಳು ನಮ್ಮ ಟಾರ್ಗೆಟ್ ಸಹ 60-70 ಆಗ್ಬೇಕಿತ್ತು. ಕಾರಣಾಂತರ ಈ ಕೊರೋನಾ ಪರ್ಸನಲ್ ಸಮಸ್ಯೆಗಳು ಸುಮಾರು ಜನ ಸ್ವಾಮಿಗಳು ಸ್ವಲ್ಪ ಬಂದಿಲ್ಲ. ಅಂದ್ರೆ ಎಲ್ಲರೂ ಬರ್ತಾರೆ, ಇವರು ಬರ್ತಾರೆ, ಚೆನ್ನಾಗಿತ್ತು. ನಮಗಂತೂ ಏನು ತೊಂದರೆ ಆಗಿಲ್ಲ, ಇಬ್ಬರಿಗೂ ಯಾರು ತೊಂದರೆ ಆಗಿಲ್ಲ ಅನ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲರೂ ಅಭಿಪ್ರಾಯ ಅಂದ್ರೆ ಇದೆ, ಯಾಕಂದ್ರೆ ಎಲ್ಲರೂ ಸಮಾಧಾನ ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ಮನೆಯಲ್ಲೇ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಮಾಡ್ತಾರೆ. ಅದರಲ್ಲಿ 60-40 ಜನ ಒಟ್ಟಿಗೆ ಕರ್ಕೊಂಡೋಗಿ ಒಂದು ಯಾತ್ರೆ ಮಾಡೋದು ಹುಡುಗಾಟ ಅಲ್ಲ ಈ ವಾತಾವರಣದಲ್ಲಿ. ಆದ್ರೆ ಎಲ್ಲ ಚೆನ್ನಾಗಿತ್ತು. ಅನಿಲ್ ಸ್ವಾಮಿ, ರಾಜಣ್ಣ ಸ್ವಾಮಿ, ರಮೇಶ್ ಸ್ವಾಮಿ ಅವರ ಫಲ ನಮ್ದೆಲ್ಲ ಏನು ಇಲ್ಲ. ನಾವೆಲ್ಲ ಬರ್ತೀವಿ ಹೋಗ್ತೀವಿ, ಯಾಕಂದ್ರೆ ನಾವು ಬಂದು ಮೂರು ದಿನ ಹೋಗೋರು. ಆದ್ರೆ ಅದಕ್ಕೆ ಮೊದಲಿಂದ ಮಾಡ್ಕೊಂಡ್ರೆ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು ಒಂದು ಜನಸ್ಥಳಕ್ಕೆ 1-2 ಗಂಟೆ ಬೇಕು, ಅದೆಲ್ಲದನ್ನೂ ಮಾಡ್ಕೊಂಡು ಕೊನೆಗೆ ಲಾಸ್ಟ್ ಮಲ್ಗೋ ಟಿಕೆಟ್ ಕೂಡ ಅರೇಂಜ್ ಮಾಡ್ತಾರಲ್ಲ, ಅದು ಯಾರು ಮಾಡಲ್ಲ. ನಾವು ನಮ್ಮನೇಲಿ ನಮ್ಮ ಮಕ್ಳಿಗೆ ಕೂಡ 1 ಅಕ್ಷರ ಕೊಡೋಕ್ಕಾಗಲ್ಲ. ಆ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ನಮ್ಮಂಗ ಸಣ್ಣ ಪುಟ್ಟ ಹುಡುಗರು ತಮಾಷೆಯಿಂದ ಬವ್ ಆಗಿರ್ಬೋದು ಕಮಿಟಿ ಅವರಿಗೆ, ಆದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ. ಸ್ವಾಮಿ, ನೀವು ಮೊದಲನೇ ಬಾರಿ ಬಂದಿದ್ದೀರಾ? ಬನ್ನಿ ರೂಪೇಶ್ ಸ್ವಾಮಿಗಳು, ನಾವು ತಾವು ಮೊದಲನೇ ಬಾರಿ ಬಂದಿದ್ದೀರಾ, ಈ ಸಂಘದ ಬಗ್ಗೆ ಆಮೇಲೆ ನಿಮ್ಮ ಯಾತ್ರೆ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹೋಗಿ ಬರೋದ್ರಿಂದ ಹಿಡಿದು ಹೆಚ್ಚು ದಿನ ಊಟ ಟಿಫೈನ್ ಹಿಡಿದು ಎಲ್ಲನೂ ಚೆನ್ನಾಗೇ ಇತ್ತು, ಏನು ತೊಂದರೆ ಇಲ್ಲ. ದೇವ್ರ ದರ್ಶನ ಚೆನ್ನಾಗಾಯ್ತು, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಹೋಟೆಲಲ್ಲಿ ಹೋಗೋದು ಬರೋದ್ರಿಂದ ಹಿಡಿದು ಸೇಫ್ ಆಗಿ ಹೋಗಿದ್ದೀವಿ, ಸೇಫ್ ಆಗಿ ಬಂದಿದ್ದೀವಿ. ಮತ್ತೆ ನೀವು ಯಾವುದೇ ರೀತಿ ಭಯ ಹೋಗ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನಂದ್ರೆ ಬರೋಂಥವ್ರೆಲ್ಲರೂ ಅಷ್ಟೇ, ಬರೋದ್ರಿಂದ ಬನ್ನಿ, ಬಟ್ ದೇವ್ರ ಭಕ್ತಿಯಿಂದ ಬನ್ನಿ. ದೇವ್ರ ಭಕ್ತಿ ಅಂತ ಸತ್ಯವಾದ ಮಾತು, ಕೆಲವೊಂದು ಮಾತುಗಳನ್ನ ಆಡೋದೇ ಆಗಲಿ ಏನೇ ಆಗಲಿ, ಅಲ್ಲ ಎಷ್ಟೋ ನೀವು 1 ದಿನಕ್ಕೆ 2 ದಿನಕ್ಕೆಲ್ಲ ಫಲವತ್ತು ಹಾಕೊಂಡು ಬನ್ನಿ. ಇದು ನನ್ನ ಡಿಫಾಲ್ಟ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ಮಾಡಬೇಡಿ ಅಂತ ಹೇಳ್ಬಿಟ್ಟು ಬರೋದ್ರೆ ಬನ್ನಿ. ದೇವ್ರ ಭಕ್ತಿಯಿಂದ ಕರೆಕ್ಟಾಗಿ ಹಾಕೊಳ್ಳೋ, ಸುಮ್ಮನೆ ತೋರಿಕೆ ಭಕ್ತಿ ಆಗ್ಬಾರ್ದು, ಮನಸ್ಸಿಂದ ಬರಬೇಕು. 1 ದಿನಕ್ಕೆ 2 ದಿನಕ್ಕೆ 1 ದಿನಕ್ಕೆ ಅಂತ ಹಾಕೊಂಡು ಇದು ಮಾಡ್ಕೊಂಡು ನಾವು ಏನು ಇದು ಮಾಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಭಕ್ತಿಯನ್ನು. ಓಕೆ, ಧನ್ಯವಾದ. ಬರಬೇಕು ಅಂತ ಆಸೆ ಇತ್ತು. ಶಿವಣ್ಣ ಸ್ವಾಮಿಗಳು ನಮ್ಮ ಮಾಲೆ ಹಾಕಿರಲ್ಲ, ಸಿರಿ ಸ್ವಾಮಿಗಳು ಬಂದು ಭಗವಂತನ ದರ್ಶನ ಮಾಡ್ಕೊಂಡು ಎಲ್ಲ ಟೀಮ್ ಚೆನ್ನಾಗಿಲ್ಲ. ಶಿವಣ್ಣ ಸ್ವಾಮಿಗಳು ಮೊದಲನೇ ಬಾರಿ ಬಂದಿದ್ದಾರೆ, ಸಿವಿಲ್ ಸ್ವಾಮಿಯಾಗಿ ಬಂದಿದ್ದಾರೆ. ಮಾಲೆ ಹಾಕಿರಲ್ಲ, ನಮ್ಮ ಗ್ರೂಪ್ ಅಲ್ಲಿ ಮೊದಲನೇ ಬಾರಿ ಈ ತರ ಸಿವಿಲ್ ಸ್ವಾಮಿಯಾಗಿ ಬಂದಿದ್ದಾರೆ. ತಮ್ಮ ಅನುಭವ ಹೇಗಿತ್ತು ಅಷ್ಟೇ ದಯವಿಟ್ಟು. ಅನುಭವ ಏನೂ ಇಲ್ಲ ಸ್ವಾಮಿ, ನಾನು ಬರ್ತಿದ್ದೆ ಹೋಗ್ತಿರ್ಲಿಲ್ಲ, ನನಗೆ ಭಯ ಎದುರಿಸ್ಬಿಟ್ಟಿದ್ರು ಜನಗಳು, ಎಲ್ಲ ಭಯದಿಂದ ಇತ್ತು. ಏನೋ ಒಂದ್ಸತಿ ನಮ್ಮ ಹೆಂಗ್ಸರ್ ಎಲ್ಲ ಸಪರೇಟ್ ಆಗಿ ಹೋದ್ರಲ್ಲ, ನಾನು ಹೋಗೋಣ ಅವ್ರಿಗೆ ಅಂತಿದ್ದೆ. ಆದ್ರೂ ಗೊತ್ತಾಯ್ತು, ಗೊತ್ತಾದ್ರು ಪರವಾಗಿಲ್ಲ, ಏನೂ ಇಲ್ಲ. ಆದ್ರೂ ಹೋಗಿದ ಗುಂಪಲ್ಗೆ ಖುಷಿಯಾಗಿದೆ, ಚೆನ್ನಾಗಿದೆ, ಅನುಕೂಲವಾಗಿದೆ, ಎಲ್ಲ ಆಲ್ ದ ಬೆಸ್ಟ್. ನಾವು ಇದೇ ಫಸ್ಟು ಕನ್ಯಾಸ್ವಾಮಿಗಳು, ನಾವು 3 ಜನ ಕನ್ಯಾಸ್ವಾಮಿಗಳು ಮತ್ತು ನಮ್ಮ ತಂಡ ರಂಗನಕೊಪ್ಪಲ ತಂಡಗಳು. ಆದರೂ ನಮ್ಮ ಇದಕ್ಕೆ ಕರ್ಕೊಂಡು ಬಂದಿದ್ದು ಅಣ್ಣಪ್ಪ ಸ್ವಾಮಿಗಳು, ಅವರು ನಮ್ಮನ್ನ ಕ್ಲೀನಾಗಿ ಕರ್ಕೊಂಡು ಕರ್ಕೊಂಡು ಬರ ತುಂಬ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಾರೆ. ನಮ್ಮ ಟೀಮ, ನಮ್ಮ ರಂಗನಕೊಪ್ಪಲ ಟೀಮು ಹೆಚ್ಚಾಗಿ ನೋಡ್ಕೊಂಡು ತಲುಪ್ತಾರೆ ಅನ್ನೋದು ಗ್ಯಾರಂಟಿ ಇತ್ತು, ಆದರೂ ತಲುಪ್ತಾರೆ. ಧನ್ಯವಾದಗಳು. ಅದು ತಲುಪಿಸ್ತಾರೆ ಅಂದ್ರೆ ಏನು ಅನುಮಾನ ಇದೆಯಾ ಸ್ವಾಮಿ? ಇಲ್ಲ, ತಮಾಷೆ ಕೇಳ್ದೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇನ್ನಿಷ್ಟು ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಪ್ಲಾನ್ ಮಾಡಿ ಸರ್ಟಿಫಿಕೇಟ್ ಎಲ್ಲ ಕಲೆಕ್ಟ್ ಮಾಡಿ ಪೆಂಟ್ ಹೊಟ್ಟೆದು ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಎಲ್ಲ ಎಷ್ಟು ಪ್ರಿಪೇರ್ ಮಾಡಿದ್ದು ಕಮಿಟಿ ಮೇನ್ ಅನಿಲ್ ಸ್ವಾಮಿ ಗುರುಸ್ವಾಮಿ ಅವ್ರಿಗೆ ಸ್ವಾಮಿ ಧನ್ಯವಾದ ಹೇಳ್ತೀನಿ ನಾನು. ಓಕೆ, ಎಲ್ಲರು ಚಪ್ಪಾಳೆ ಮಾಡಿರಿ ಸ್ವಾಮಿಗಳು. ಸಕಲಕಲ ವಲ್ಲಭರು, ರೇಣುಕಾಚಾರ್ಯರು, ಇಲ್ಲ ಇವರ ನಾಮಧೇಯ ರಮೇಶ್ ಸ್ವಾಮಿಗಳು ರೇಣುಕಾಚಾರ್ಯ ತರ ಕಾಣಿಸ್ತಾರೆ, ರೇಣುಕಾಚಾರ್ಯ ತರ ಆಡ್ತಾರೆ.
ಸ್ವಾಮಿ ತಮ್ಮ ಅಭಿಪ್ರಾಯ ತಿಳಿಸಿ. ನವರಸ ನಾಯಕರು ಈ ಒಂದು ಯಾತ್ರೆ ಬಂದು ಎರಡನೇ ವರ್ಷದ್ದು ಖುಷಿ ಆಗ್ತಾ ಇದೆ. ಮುಂದೆ ಬರಬೇಕು, ಇನ್ನು ಬಂದು ಸ್ವಾಮಿಯ ಆಶೀರ್ವಾದ ತಗೋಬೇಕು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಪುರಂದರ. ನಾವು ಸ್ವಾಮಿ ಜೊತೆ ಎಷ್ಟು ಬೇಕೋ ಅಷ್ಟು ಹೋದ್ರೆ ನಮಗೆ ಹಿಂದೆ ಕೊಟ್ಟೆ ಕೊಡ್ತಾನೆ ಸ್ವಾಮಿ. ದಯವಿಟ್ಟು ಎಲ್ಲರೂ ಬನ್ನಿ, ಪ್ರೋತ್ಸಾಹ ನಮ್ದಿದೆ, ಸರ್ಕಾರ ನಮ್ದಿದೆ, ಒಂದೇ ಜೆ ನೀ ಬಿಡಿ, ನೂರೇ ಜನ ಬಿಡಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಫಸ್ಟ್ ಜಸ್ಟ್ ಎಲ್ಲ ಕ್ಲೀನಾಗಿ ಆಯ್ತು. ಆಕ್ಚುಲಿ ಹೇಳ್ಬೇಕು ನನಗೆ ಒಂದು 5 to 10 minutes ಅಲ್ಲಿ ಅಲ್ಲೇ ದೇವ್ರ ಮುಂದೆ ನಿಂತಿದ್ದೆ. ನಿಮ್ಮ ಅದೃಷ್ಟ ಅದು. ಈ ವರ್ಷ ಈ ಸರಿ ಎಲ್ಲರಿಗೂ 5 ನಿಮಿಷ 10 ನಿಮಿಷ ನಿಂತ್ಕೊಂಡು ಮತ್ತೆ ತೀರ್ಥ ಎಲ್ಲ ಸ್ವಾಮಿದ ಎಲ್ಲ ಸಿಕ್ತು ಅಲ್ಲೇ. ಗುರು ಸ್ವಾಮಿಗಳು ತುಂಬಾ ಸಮಾಧಾನದಿಂದ ನಮ್ಮನ್ನೆಲ್ಲ ಕರ್ಕೊಂಡು ಎಲ್ಲ ಸಣ್ಣ ಸಣ್ಣ ತಪ್ಪುಗಳಾದ್ರೂ ಎಲ್ಲರೂ ಹೇಳ್ಕೊಂಡು ಕ್ಲೀನ್ ಮಾಡ್ಬೇಕಂತ ನಮ್ಗೆ ಅವ್ರಿಗೂ ಟ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಅನಿಲ್ ಸ್ವಾಮಿಗಳು ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಟಿಕೆಟ್ ಬುಕ್ಕಿಂಗ್ ಆಗ್ಲಿ ಫುಡ್ಡಿಂದ ಆಗ್ಲಿ ಊಟದಲ್ಲಿ ಊಟದಂತೂ ಎಲ್ಲೂ ತೊಂದರೆ ಮಾಡಲಿಲ್ಲ. ಎಲ್ಲ ಹೋಟೆಲಲ್ಲಿ ಎಷ್ಟು ಬೇಕಷ್ಟೆಲ್ಲ ಸಫಿಷಿಯಂಟ್ ಆಗಿ ಕೊಟ್ಟು ಊಟ ಮಾಡಿದ್ದೆ ಹೇಳಿ ಎಲ್ಲರಿಗೂ ಚೆನ್ನಾಗಿ ಕರ್ಕೊಂಡು ಪ್ಲಾನ್ ಮಾಡ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡು ಎಲ್ಲರಿಗೂ ಚೆನ್ನಾಗಿ ಏನು ತೊಂದರೆ ಆಗದೆ ಕರ್ಕೊಂಡು ಮಾಡಿದ್ರು. ಅವ್ರಿಗೂ ಹೇಳೋಕ್ಕೆ ನೆಕ್ಸ್ಟ್ ನಮ್ಮ ಊರಿನ ಅಣ್ಣಪ್ಪ ತಮ್ಮ ಅಣ್ಣಪ್ಪರು ಅವ್ರನ್ನೆಲ್ಲ ಹೇಳ್ಕೊಂಡು ಕರ್ಕೊಂಡು ಊರಿಂದೆಲ್ಲ ಒಳಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಹೇಳೋಕ್ಕೆ ರಮೇಶ್ ಸ್ವಾಮಿಗಳು ನಮ್ಮ ಎರಡನೇ ಗುರು ಸ್ವಾಮಿಗಳು ನಮ್ಮ ಅಭಿಪ್ರಾಯ ಸ್ವಾಮಿ ದರ್ಶನ ಚೆನ್ನಾಗಾಯ್ತು. ಕೋವಿಡ್ ಹಂಗೆ ಹೆಂಗೆ ಅಂತೇಳಿ ಎದುರಿದ್ವಿ. ಮಾರ್ಚಲ್ಲಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ವಿ. 2 ಸರಿ ಕ್ಯಾನ್ಸಲ್ ಮಾಡಿ ನಾವು ವರ್ಷ ಬರ್ತೀವಿ. 2021 ಇಸ್ವಿದು ಮಿಸ್ ಆಗಬಾರ್ದು ಅನ್ನೋದು ನಮ್ಮ ಗುರುಸ್ವಾಮಿಗೆ ಅನಿಲ್ ಸ್ವಾಮಿಗೆ ನಮಗೆಲ್ಲ ಎಲ್ಲಿ ವರ್ಷ ನೋಡೋಕ್ಕಾಗುತ್ತೋ ದೇವರು ಅಂತ ಇದಾಗಿತ್ತು. ಆದರೂ ಭಯದಿಂದ 2 ಸರಿ ಟಿಕೆಟ್ ಕ್ಯಾನ್ಸಲ್ ಮಾಡಿ 3ನೇ ಸರಿ ಯಾಕಾದ್ರೆ ದೇವ್ರ ದರ್ಶನ ಮಾಡಲೇಬೇಕು ಅಂತೇಳಿ ನಾವೊಂದು 35-40 ಜನ ಬಂದಿದ್ವಿ. ಒಳ್ಳೆ ರೀತಿಯಿಂದ ದರ್ಶನ ಎಲ್ಲ ಆಯಿತು. ದರ್ಶನ ಆಗಿ ಈಗ ವಾಪಸ್ ಬೆಂಗಳೂರು ಕಡೆಗೆ ಹೊರಟಿದ್ವಿ. ಎಲ್ಲ ಸ್ವಾಮಿಯರು ಬಂದು ದೇವ್ರ ದರ್ಶನ ಮಾಡ್ಬೋದು, ಏನು ಭಯ ಬೇಡ ಅಂತ ಏನಿಲ್ಲ. ಸ್ವಾಮಿ ಈಶ್ವರನ ಧನ್ಯವಾದಗಳು. ಈಗ ನಮ್ಮ ಗುರುಸ್ವಾಮಿಗಳು ಹಿರಿ ಸ್ವಾಮಿಗಳು ಸ್ವಾಮಿಗಳು ಈ ಸರಿ ಹೇಗಾಯಿತು, ಯಾರ್ಯಾರು ಹೇಗೇಗೆ ಮಾಡಿದ್ರು, ನಿಮ್ಗೇನಾದರೂ ಬದಲಾವಣೆ ಮಾಡೋಕ್ಕಿದೆಯಾ? ಸ್ವಾಮಿ ಶರಣಮಯ್ಯಪ್ಪ ಏನಂತ ಹೇಳಿದ್ರೆ ಹೋಗಲಿಕ್ಕೆ ಬರಲಿಕ್ಕೆ ಏನು ತೊಂದರೆ ಆಗಿಲ್ಲ. ಬಟ್ ಏನಾಯಿತು ಅಂತ ಹೇಳಿದ್ರೆ ನಮಗೆ ಎಲ್ಲ ವರ್ಷಕ್ಕಿಂತ ಈ ವರ್ಷ ಪಡಿ ಮಾತ್ರ ಎಲ್ಲ ಪಡಿ ಮುಟ್ಟಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಪಡಿ ಎತ್ತಿದ್ದೀವಿ. ಭಾರಿ ಖುಷಿಯಾಗಿದೆ. ಆಮೇಲೆ ದೇವ್ರ ದರ್ಶನ ಚೆನ್ನಾಗಾಯಿತು. ಏನಂದರೆ ನಮಗೆ 9 ಗಂಟೆ ನಾವು ಪಡಿ ಎತ್ತೀವಿ, ದೇವ್ರನ್ನೆಲ್ಲ ನೋಡ್ಕೊಂಡು ಕೆಳಗಡೆ ಬರುತ್ತೆ, 9:30 ಆಗ್ಬಿಡ್ತು. ನಮ್ಮ ಇಡಮುಡಿ ಬಿಚ್ಚಿರೊಳಗೆ ಲೇಟಾಗಿ ಬರ್ತು, 10:30 ಆಯಿತು. ಸುತ್ತಮುತ್ತ ಪೊಲೀಸರು ಇಟ್ಕೊಂಡು ಖಾಲಿ ಮಾಡಿ ಜಾಗ ಅಂದರು. ಹಾಗಾಗಿ ಮಾಲಿಗೆ ಪರ್ವತ ಮಾತ್ರ ಹೋಗೋಕ್ಕಾಗಿಲ್ಲ, ಭಸ್ಮಕುಂಡಲ್ಲಿ ಸ್ನಾನ ಮಾಡೋಕ್ಕಾಗಿಲ್ಲ. ಅದರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿಲ್ಲ, ಪದ್ಧತಿ ಸ್ವಲ್ಪ ತಪ್ಪಾಗ್ಬಿಡ್ತು. ಹಾಗಾಗಿ ನಮಗೆ ಪೂರ್ತಿ ನೋಡೋಕ್ಕಾಗಿಲ್ಲ, ಪೂರ್ತಿ ಕ್ಲಿಯರಾಗಿ ನಮಗೆ ಇಡ್ಮುಡಿ ಬಿಚ್ಚಿ ಪದ್ಧತಿಯಂತೆ ಮಾಡೋಕ್ಕಾಗದೆ ಆಗಲಿಲ್ಲ, ಪೊಲೀಸ್ನವ್ರು ಬಿಟ್ಟಿಲ್ಲ. ಹಾಗಾಗಿ ನಾವು 11 ಗಂಟೆಯೊಳಗೆ ನಮ್ಮನ್ನ ಅಲ್ಲಿಂದ ಕಳಿಸ್ಬಿಟ್ರು. ಅದೇ ನೆಕ್ಸ್ಟ್ ವರ್ಷ ಹೋದಾಗ ಅದನ್ನು ಎಲ್ಲವೂ ಪೂರೈಸ್ತೀವಿ ಅಂತೇಳಿ ಒಂದು ನಮಗೆ ಆಸೆ ಇಟ್ಕೊಂಡಿದ್ದೀವಿ. ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಾಮಿ ದರ್ಶನ ಯಾವಾಗಲೂ ಹಿಂಗೆ ನೂಕ್ಸ್ಬಿಡ್ತಾ ಇದ್ರು, ಅದಲ್ಲ ದೇವ್ರ ದರ್ಶನ ಚೆನ್ನಾಗಿ ಮಾಡಿದ್ದೇವೆ. ಆದರೆ ನಾವು ತಗೊಂಡು ತುಪ್ಪ ದೇವ್ರ ಮೇಲೆ ಅಭಿಷೇಕ ಮಾಡಿಲ್ಲ. ನಮ್ಮ ತುಪ್ಪ ತಗೊಂಡ್ರು, ನಮ್ಮ ತುಪ್ಪ ಎದುರಡೆ ಇಟ್ಬಿಟ್ಟು ಅವ್ರ ತುಪ್ಪ ಹಾಕಿ ಕಳಿಸ್ರು, ನಮ್ಮ ತುಪ್ಪನೂ ಕೂಡ ತಗೊಂಡಿಲ್ಲ, ಅವ್ರ ತುಪ್ಪ ಸ್ವಲ್ಪ ಮಿಕ್ಸ್ ಮಾಡಿ ಕಳಿಸಿದ್ದಾರೆ ಅಷ್ಟೇ. ಮತ್ತೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಇರ್ಲಿ ಸ್ವಾಮಿ, ಇದೆಲ್ಲ ಈ ಕೋವಿಡ್ ಇಂದ ಅಂತ ಆಗಿದ್ದಂಥದ್ದು, ನಾವು ಮಾಡೋಂಥದ್ದೆಲ್ಲ ನಾವು ಮಾಡಿದ್ದೀವಿ. ಆದರೆ ಅವರು ವ್ಯವಸ್ಥೆ ಸ್ವಲ್ಪ ಆ ಕಡೆ ಬದಲಾವಣೆ ಮಾಡೋದಕ್ಕೆ ನಾವು ಹೊಣೆಗಾರರಲ್ಲ. ನಾವು ಮಾಡಬೇಕಾದೆಲ್ಲ ಮಾಡಿದ್ದೀವಿ, ಅವ್ರು ನಮಗೆ ಬಿಡಲಿಲ್ಲ ಅಂದರೆ ಅದು ನಮ್ಗೆ ತಪ್ಪಾಗೋದಿಲ್ಲ. ಸ್ವಾಮಿ ನೋಡ್ತಾ ಇದೆ, ಸ್ವಾಮಿ ಗೊತ್ತಿದೆ. ಜೊತೆಲಿ ಒಂದು 5 ಜನ ಕನ್ಯಾಸ್ವಾಮಿಗಳಿದ್ರು, ಅವ್ರನ್ನ ಮಾಲಿಗೆ ಪರ್ವತ ಹತ್ರ ಕರ್ಕೊಂಡು ಹೋಗ್ಬೇಕಾಯ್ತು, ಭಸ್ಮಕುಂಡಲ್ಲಿ ಸ್ನಾನ ಮಾಡಿಸ್ಬೇಕಾಯ್ತು. ಅದು ಅವರು ಮಾಡ್ಸೋಕ್ಕಾಗಿಲ್ಲ, ಯಾಕೆಂದರೆ ನಮಗಲ್ಲಿ ಟೈಮ್ ಸಿಗಲಿಲ್ಲ, ಪೊಲೀಸ್ನವ್ರು ಬಿಟ್ಟಿಲ್ಲ. ಹಾಗಾಗಿ ನಾವು ಅಲ್ಲಿಂದ ಹೊಂಟು ಬರಬೇಕಾಯ್ತು. ಅಷ್ಟು ತೊಂದರೆ ಬಿಟ್ಟರೆ ಮತ್ತೇನು ತೊಂದರೆ ಆಗಿಲ್ಲ. ಓಕೆ, ಮತ್ತೆ ಸ್ವಾಮಿ ಇನ್ನೇ ಇನ್ನು ನೆಕ್ಸ್ಟ್ ವರ್ಷ ನೋಡೋಣ ದೇವ್ರದ್ದು ಅನುಗ್ರಹ ಯಾವ ಥರ ಇದೆ ಅಂತ. ಸ್ವಾಮಿಯೇ ಶರಣಮಯ್ಯಪ್ಪ, ಎಲ್ಲರದು ಕೇಳಿದಿರಾ,
ಈ ಬಾರಿ ಅತ್ಯುತ್ತಮವಾಗಿ ಆಯಿತು. ಕೊರೋನಾ ಕೋವಿಡ್ ಎಲ್ಲವನ್ನು ಬೀಟ್ ಮಾಡಿ ನಾವು ಒಳ್ಳೆ ದರ್ಶನ ಮಾಡ್ಕೊಂಡು ಬಂದ್ವಿ. ಎಲ್ಲರಿಗೂ ಖುಷಿಯಾಗಿದೆ, ದರ್ಶನ ತುಂಬ ಚೆನ್ನಾಗಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು 18 ಮೆಟ್ಲು ಎಲ್ಲರೂ ಮುಟ್ಟಿದ್ದೀವಿ, ಅದು ಪ್ರತಿ ಸಾರಿ ಎಲ್ಲರಿಗೂ ಸಿಗ್ತಾ ಇರಲಿಲ್ಲ, ಈ ಬಾರಿ ಎಲ್ಲರಿಗೂ ಸಿಕ್ಕಿದೆ. ಸೊ ದೇವ್ರ ಆಶೀರ್ವಾದ ಚೆನ್ನಾಗಿದೆ, ಎಲ್ಲರಿಗೂ ಧನ್ಯವಾದಗಳು.